ನಮ್ಮನ್ನ ನಾವೀಗ ಈ ಒಂದು ವಿಡಿಯೋದಲ್ಲಿ ಬಹುಪದೋಕ್ತಿಗಳ ಮೇಲಿನ ಶೇಷ ಪ್ರಮೇಯಕ್ಕೆ ಪರಿಚಯಿಸ್ಕೊಳ್ಳೋಣ ನಿಮಗೆ ಮೊದಲಿಗೆ ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಅಚ್ಚರಿ ಅನಿಸುತ್ತೆ ಮ್ಯಾಜಿಕ್ ಅನಿಸುತ್ತೆ ಅದರ ಉದಾಹರಣೆಗಳೊಂದಿಗೆ ಇದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋದಾಗ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿಯುತ್ತೆ ಮೊದಲಿಗೆ ಈ ಬಹುಪದೋಕ್ತಿಗಳ ಮೇಲಿನ ಶೇಷ ಪ್ರಮೇಯ ಏನನ್ನು ತಿಳಿಸುತ್ತೆ ಅಂತ ಹೇಳಿ ನೋಡೋಣ ಇಲ್ಲಿ ಎಫ್ ಆಫ್ ಎಕ್ಸ್ ಅನ್ನುವಂಥದ್ದು ಒಂದು ಬಹುಪದೋಕ್ತಿ ಇದೆ ಅಂತ ಹೇಳಿದ್ರೆ ಈ ಬಹುಪದೋಕ್ತಿಯನ್ನು ನಾವು ಎಕ್ಸ್ ಮೈನಸ್ ಏನಿಂದ ಭಾಗಿಸಿದಾಗ ಎಕ್ಸ್ ಮೈನಸ್ ಏನಿಂದ ಭಾಗಿಸಿದಾಗ ಬರುವಂತಹ ಲಾಂಗ್ ಡಿವಿಷನ್ ಮೆಥಡಿನಲ್ಲಿ ದೀರ್ಘ ಭಾಗಾಕಾರ ಬಳಸಿ ನಾವು ಭಾಗಿಸಿದಾಗ ಬರುವಂತಹ ಶೇಷ ಎಫ್ ಆಫ್ ಎಗೆ ಸಮ ಏನಿದು ಎಫ್ ಆಫ್ ಎಕ್ಸ್ ಎಕ್ಸ್ ಮೈನಸ್ ಎ ಮತ್ತು ಎಫ್ ಆಫ್ ಎ ಅಂದರೆ ಇದು ನಮಗೆ ಸ್ವಲ್ಪ ಕ್ಲಿಷ್ಟ ಅನಿಸ್ತಾ ಇದೆ ಇದನ್ನು ಸರಳ ರೂಪವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನಾನೀಗ ಎಫ್ ಆಫ್ ಎಕ್ಸ್ ಎಫ್ ಆಫ್ ಎಕ್ಸನ್ನು ಎರಡನೇ ಡಿಗ್ರಿ ಇರುವಂತಹ ಎರಡನೇ ಘಾತ ಹೊಂದಿರುವಂತಹ ಒಂದು ಬಹುಪದೋಕ್ತಿಯನ್ನಾಗಿ ತೆಗೆದುಕೊಳ್ತಾ ಇದ್ದೀನಿ ಆ ಬಹುಪದೋಕ್ತಿ ಈ ರೀತಿ ಇದೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಮೂರು ಎಕ್ಸ್ ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಏಳು ಇದನ್ನು ನಾವೀಗ ಎಕ್ಸ್ ಮೈನಸ್ ಎ ಇಲ್ಲಿ ನಾನು ಏನೋ ಜಾಗದಲ್ಲಿ ಒಂದನ್ನು ತೆಗೆದುಕೊಳ್ತಾ ಇದ್ದೀನಿ ಈ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಮೂರು ಎಕ್ಸ್ ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಏಳನ್ನು ಎಕ್ಸ್ ಮೈನಸ್ ಒಂದರಿಂದ ಭಾಗಿಸ್ತಾ ಇದ್ದೀನಿ ಈಗ ಎಕ್ಸ್ ಮೈನಸ್ ಒಂದರಿಂದ ಭಾಗಿಸಿದಾಗ ಬರುವಂತಹ ಶೇಷ ಎಫ್ ಆಫ್ ಒನ್ಗೆ ಸಮ ಇರುತ್ತೆ ಅಂತೇಳಿ ನೋಡೋಣ ಎಫ್ ಆಫ್ ಒಂದು ಇದಕ್ಕೆ ಸಮ ಇರುತ್ತೆ ಅಂತ ಹೇಳಿ ಅಂದ್ರೆ ನಾವು ಇಲ್ಲಿ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಒಂದನ್ನ ಆದೇಶಿಸಿ ಸಿಂಪ್ಲಿಫೈ ಮಾಡಿದ್ರೆ ಬರುವಂತಹ ಉತ್ತರ ಈ ಒಂದು ಬಹುಪದೋಕ್ತಿಯನ್ನು ಎಕ್ಸ್ ಮೈನಸ್ ಒಂದರಿಂದ ಭಾಗಿಸಿದಾಗ ದೀರ್ಘ ಭಾಗಾಕಾರದಲ್ಲಿ ಬರುವಂತಹ ಶೇಷಕ್ಕೆ ಸಮ ಇರುತ್ತೆ ಅಂತ ಹೇಳಿ ನಿಮ್ಗೆ ಈಗ ಆಲ್ರೆಡಿ ದೀರ್ಘ ಭಾಗಾಕಾರ ಗೊತ್ತಿದೆ ಅಕಸ್ಮಾತ್ ನೀವು ಅದ್ರ ಬಗ್ಗೆ ಫೆಮಿಲಿಯರ್ ಇರ್ಲಿಲ್ಲ ಅಂತ ಹೇಳಿದ್ರೆ ದೀರ್ಘ ಭಾಗಾಕಾರದ ಮೇಲೆ ಇರುವಂತಹ ಲಾಂಗ್ ಡಿವಿಷನ್ ಮೇಲೆ ಇರುವಂತಹ ವಿಡಿಯೋವನ್ನು ವಾಚ್ ಮಾಡಿ ಮತ್ತೊಮ್ಮೆ ಅದನ್ನು ಅರ್ಥ ಮಾಡಿಕೊಳ್ಳಿ ದೀರ್ಘ ಭಾಗಾಕಾರ ವಿಧಾನದಿಂದ ಎಕ್ಸ್ ಮೈನಸ್ ಒಂದರಿಂದ ಈ ಒಂದು ಬಹುಪದೋಕ್ತಿಯನ್ನು ಭಾಗಿಸಿ ಬರುವಂತಹ ಶೇಷ ಈ ಎಫ್ ಆಫ್ ಒಂದಕ್ಕೆ ಸಮ ಇರುತ್ತೆ ಅಂತ ಹೇಳಿ ನೀವಾಗೆ ಪರೀಕ್ಷಿಸಿ ಈ ವಿಡಿಯೋವನ್ನು ಪಾಸ್ ಮಾಡಿ ಅಂತ ಹೇಳಿ ಎನ್ಕರೇಜ್ ಮಾಡ್ತೀನಿ ಅಥವಾ ನೀವು ನನ್ನೊಂದಿಗೆ ಒಟ್ಟಾಗಿ ಈ ಒಂದು ಸಮಸ್ಯೆಯನ್ನು ಪರಿಹರಿಸೋಣ ಅಂತ ಹೇಳಿದ್ರೆ ಮೊದಲಿಗೆ ಮೂರು ಎಕ್ಸ್ ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಏಳು ಇದನ್ನು ಎಕ್ಸ್ ಮೈನಸ್ ಒಂದರಿಂದ ಬಾಕ್ಸೋಣ ಈಗ ಎಕ್ಸ್ನ ಎಷ್ಟಾವರ್ತಿ ಗುಣಿಸಿದ್ರೆ ನಮಗೆ ಮೂರು ಎಕ್ಸ್ ಕ್ವಯರ್ ಬರುತ್ತೆ ಹೇಳಿ ನಾವು ಎಕ್ಸನ್ನು ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ ಮೂರು ಎಕ್ಸ್ ಕ್ವಯರ್ ಬರುತ್ತೆ ನಮಗೆ ಗೊತ್ತಿದೆ ಅದು ಮೂರು ಎಕ್ಸ್ ಹಾಗಾಗಿ ನಾವಿಲ್ಲಿ ಎಕ್ಸನ್ನು ಮೂರು ಎಕ್ಸ್ನಿಂದ ಗುಣಿಸಿದ್ರೆ ಮೂರು ಎಕ್ಸ್ಕ್ವಯರ್ ಬರುತ್ತೆ ನಾನು ಅದನ್ನು ತೆಗೆದುಕೊಳ್ತಾ ಇದ್ದೀನಿ ಎಕ್ಸ್ ಇಂಟು ಮೂರು ಎಕ್ಸ್ ಇಲ್ಲಿ ಮೊದಲನೇ ಡಿಗ್ರಿಯಲ್ಲಿರುವಂತಹ ಪದ ಈ ಸ್ಥಾನದಲ್ಲಿರೋದರಿಂದ ನಾನು ಇಲ್ಲಿ ಬರಿತಾ ಇದ್ದೀನಿ ಮೂರು ಎಕ್ಸ್ ಇಂಟು ಎಕ್ಸ್ ಅಂತ ಹೇಳಿದ್ರೆ ಆವಾಗ ಮೂರು ಎಕ್ಸ್ ಸ್ಕೊಯರ್ ಆಗುತ್ತೆ ಹಾಗೆ ಮೂರು ಎಕ್ಸ್ ಇಂಟು ಮೈನಸ್ ಒಂದು ಅಂತ ಹೇಳಿದ್ರೆ ಮೈನಸ್ ಮೂರು ಎಕ್ಸ್ ಆಯಿತು ಈಗ ನಾವು ಇದನ್ನ ಕಳಿಬೇಕಾಗತ್ತೆ ಕಳಿಬೇಕಾದ್ರೆ ಚಿಹ್ನೆ ಬದಲಾವಣೆ ಆಗುತ್ತೆ ಅಂತ ನಮಗೆ ತಿಳಿದಿದೆ ಇಲ್ಲಿ ಪ್ಲಸ್ ಇರುವಂಥದ್ದು ಮೈನಸ್ ಆಯಿತು ಹಾಗೆ ಇಲ್ಲಿ ಪ್ಲಸ್ ಆಗುತ್ತೆ ಪ್ಲಸ್ ಮೂರು ಎಕ್ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ಕ್ವಯರ್ ಕ್ಯಾನ್ಸಲ್ ಆಗ್ತಾ ಇದೆ ಮೈನಸ್ ನಾಲ್ಕು ಎಕ್ಸಲ್ಲಿ ಮೂರು ಎಕ್ಸನ್ನು ಕಳೆದ್ವಿ ಅಂತ ಹೇಳಿದ್ರೆ ನಮಗೆ ಉಳಿದ್ಕೊಳ್ತಾ ಇರುವಂಥದ್ದು ಮೈನಸ್ ಎಕ್ಸ್ ಆಗಿದೆ ಇನ್ನು ಇಲ್ಲಿ ಪ್ಲಸ್ ಏಳನ್ನು ಇಳಿಸ್ಕೊಳ್ತಾ ಇದ್ದೀವಿ ಈಗ ಎಕ್ಸನ್ನು ನಾವು ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ ಮೈನಸ್ ಎಕ್ಸ್ ಬರುತ್ತೆ ಅಂತ ಹೇಳಿದ್ರೆ ಅದು ಮೈನಸ್ ಒಂದು ಆಗಿದೆ ಅಥವಾ ನಾವು ಈ ರೀತಿಯಾಗಿಯೂ ಮಾಡಬಹುದು ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಅಂತ ಹೇಳಿದ್ರೆ ಬರುವಂತಹ ಉತ್ತರ ಮೈನಸ್ ಒಂದು ಆಗಿದೆ ಹಾಗಾಗಿ ಮೈನಸ್ ಒಂದರಿಂದ ನಾವು ಈ ಎಕ್ಸ್ ಮೈನಸ್ ಒಂದನ್ನು ಗುಣಿಸ್ತಾ ಇದ್ದೀವಿ ಮೈನಸ್ ಒಂದಾವರ್ತಿ ಎಕ್ಸ್ ಅಂತ ಹೇಳಿದ್ರೆ ಮೈನಸ್ ಎಕ್ಸ್ ಆಯಿತು ಹಾಗೆ ಮೈನಸ್ ಒಂದು ಇಂಟು ಮೈನಸ್ ಒಂದು ಅಂತ ಹೇಳಿದ್ರೆ ಪ್ಲಸ್ ಒಂದು ಆಗಿದೆ ಈಗ ನಾವು ಭಾಗಿಸಿದ ನಂತರ ಕಳೀತಾ ಇದ್ದೀವಿ ಕಳಿಬೇಕಾದ್ರೆ ಇಲ್ಲಿ ಚಿಹ್ನೆ ಬದಲಾವಣೆ ಆಗುತ್ತೆ ಅಂತ ನಮಗೆ ಗೊತ್ತಿದೆ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಗ್ತಾ ಇದೆ ಪ್ಲಸ್ ಏಳರಲ್ಲಿ ಮೈನಸ್ ಒಂದು ಹೋಯಿತು ಅಂತ ಹೇಳಿದ್ರೆ ಆರು ದೊರಕ್ತಾ ಇದೆ ಈ ಆರು ಅನ್ನುವಂಥದ್ದು ಈ ಒಂದು ಬಹುಪದೋಕ್ತಿಯನ್ನು ಎಕ್ಸ್ ಮೈನಸ್ ಒಂದರಿಂದ ಭಾಗಿಸಿದಾಗ ಬರ್ತಾ ಇರುವಂತಹ ಶೇಷ ಆಗಿದೆ ಈ ಶೇಷ ಮಾತ್ರ ನಮಗೆ ಬೇಕು ಈ ಒಂದು ದೀರ್ಘ ಭಾಗಾಕಾರದ ವಿಧಾನವಾಗಲಿ ಅಥವಾ ಭಾಗಲಬ್ಧವಾಗಲಿ ಬೇಡ ಅಂತ ಹೇಳಿದಾಗ ಇದನ್ನು ನಾವು ನೇರವಾಗಿ ಈ ಶೇಷ ಪ್ರಮೇಯದಿಂದ ಪಡಿಬಹುದಾಗಿರುತ್ತೆ ನಾನು ಇದನ್ನು ಡಿಲೀಟ್ ಮಾಡ್ತೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ ಈಗ ಶೇಷ ಪ್ರಮೇಯ ಏನನ್ನ ತಿಳಿಸುತ್ತೆ ನಾವು ಇಲ್ಲಿ ಎಫ್ ಆಫ್ ಎಕ್ಸ್ ಏನಿದೆ ಮೂರು ಎಕ್ಸ್ ಸ್ಕಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಏಳು ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸ್ ಮೈನಸ್ ಒಂದರಿಂದ ನಾವು ಈ ಬಹುಪದೋಕ್ತಿಯನ್ನು ಭಾಗಿಸಿದ್ವಿ ಅಂತ ಹೇಳಿದ್ರೆ ಎಕ್ಸ್ನ ಜಾಗದಲ್ಲಿ ಒಂದನ್ನು ಆದೇಶಿಸಿದಾಗ ಅಂದರೆ ಈ ಎಕ್ಸ್ ಮೈನಸ್ ಎ ರೂಪದಲ್ಲಿರುವಂಥ ಎಕ್ಸ್ ಮೈನಸ್ ಒಂದರಿಂದ ಭಾಗಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಕ್ಸ್ನ ಜಾಗದಲ್ಲಿ ಎಯನ್ನು ಆದೇಶಿಸಿದ್ರೆ ಶೇಷ ಬರುತ್ತೆ ಅಂತ ಹೇಳ್ತೀವಿ ಹಾಗೆ ಇಲ್ಲಿ ಏನ ಜಾಗದಲ್ಲಿ ಒಂದಿರೋದ್ರಿಂದ ನಾವು ಒಂದನ್ನು ಆದೇಶಿಸಿದ್ವಿ ಅಂತ ಹೇಳಿದ್ರೆ ಎಫ್ ಆಫ್ ಎಕ್ಸ್ನಲ್ಲಿ ಆಗ ನಮಗೆ ಬರುವಂತಹ ಉತ್ತರ ಈ ಶೇಷವೇ ಆಗಿರುತ್ತೆ ಅಂತೇಳಿ ನಾವು ನೋಡೋಣ ಒಮ್ಮೆ ಮೂರು ಇಂಟು ಎಕ್ಸ್ನ ಜಾಗದಲ್ಲಿ ಒಂದನ್ನು ಆದೇಶಿಸ್ತಾ ಇದ್ದೀವಿ ಮೈನಸ್ ನಾಲ್ಕು ಇಂಟು ಎಕ್ಸ್ನ ಜಾಗದಲ್ಲಿ ಒಂದು ಪ್ಲಸ್ ಏಳು ಮೂರು ಇಂಟು ಒಂದು ಸ್ಕ್ವೇರ್ ಅಂದರೆ ಮೂರೇ ಆಗಿದೆ ಮೈನಸ್ ನಾಲ್ಕು ಇಂಟು ಒಂದು ಅಂತ ಹೇಳಿದ್ರೆ ನಾಲ್ಕು ಪ್ಲಸ್ ಏಳು ಪ್ಲಸ್ ಮೂರು ಮೈನಸ್ ನಾಲ್ಕು ಅಂತ ಹೇಳಿದ್ರೆ ಮೈನಸ್ ಒಂದು ಮೈನಸ್ ಒಂದು ಪ್ಲಸ್ ಏಳು ಅಂತ ಹೇಳಿದ್ರೆ ಆರು ನೀವಿಲ್ಲಿ ನೋಡ್ತಾ ಇರ್ಬೋದು ನಾವೀಗ ಎಫ್ ಆಫ್ ಒಂದನ್ನು ಎಫ್ ಆಫ್ ಎಕ್ಸ್ನಲ್ಲಿ ಆದೇಶಿಸಿದಾಗ ನಮಗೆ ದೀರ್ಘ ಭಾಗಾಕಾರದಲ್ಲಿ ದೊರೆಯುತ್ತಾ ಇರುವಂತಹ ಶೇಷವೇ ದೊರಕ್ತಾ ಇದೆ ಇದೇ ನಾವು ತಿಳಿದಂತಹ ಬಹುಪದೋಕ್ತಿಗಳ ಮೇಲಿನ ಶೇಷ ಪ್ರಮೇಯ ಅಂದರೆ ಯಾವುದೇ ಬಹುಪದೋಕ್ತಿ ಆಗಿರಬಹುದು ನೀವು ಗಮನಿಸಬಹುದು ಇದು ಗಾತ ಎರಡರಲ್ಲಿ ಇರುವಂತಹ ಬಹುಪದೋಕ್ತಿ ಅಂತೇನಿಲ್ಲ ನೀವು ಬೇರೆ ಉದಾಹರಣೆಗಳನ್ನು ತೆಗೆದುಕೊಳ್ಬಹುದು ಈ ಒಂದು ಬಹುಪದೋಕ್ತಿಗಳನ್ನು ಎಕ್ಸ್ ಮೈನಸ್ ಎ ರೂಪದಲ್ಲಿರುವಂತಹ ಬಹುಪದೋಕ್ತಿಯಿಂದ ಭಾಗಿಸಿದಾಗ ನಿಮಗೆ ಶೇಷ ನೇರವಾಗಿ ಬರಬೇಕು ಅಂತ ಹೇಳಿದ್ರೆ ಎಕ್ಸ್ನ ಜಾಗದಲ್ಲಿ ಎಯನ್ನು ಆದೇಶಿಸಿದ್ವಿ ಅಂತ ಹೇಳಿದ್ರೆ ಎಫ್ ಆಫ್ ಎಕ್ಸ್ನಲ್ಲಿ ಆಗ ಎಫ್ ಆಫ್ ಎ ದೊರಕುತ್ತೆ ಆ ಎಫ್ ಆಫ್ ಎ ಈ ಒಂದು ಬಹುಪದೋಕ್ತಿಯನ್ನು ಎಕ್ಸ್ ಮೈನಸ್ ಎನಿಂದ ಭಾಗಿಸಿದಾಗ ದೊರೆಯುವ ಶೇಷ ಆಗಿರುತ್ತೆ ಇದು ಬಹುಪದೋಕ್ತಿಗಳ ಮೇಲಿನ ಶೇಷ ಪ್ರಮೇಯ ಆಗಿದೆ